ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಶ್ವೇತಾ ಗೋಕುಲದಲ್ಲಿ ಕೃಷ್ಣನಿಗೆ ಜನುಮತ ಗೆಳತಿಯಾದ ಇವರು ತಾಜ್ ನಲ್ಲಿ ಮಹರ್ಷಿಗೆ ನೀಟಾಟ ನಂಬಿರ್ಲ ಅಂದ್ಬಿಟ್ರು ಹೇಗೆ ಕಾದಿರುವೆ ಎಂದ ಅನುಗೆ ಬುದ್ಧಿವಂತ ಸಿಕ್ಕಿದ್ರು ಇನಿಯನನ್ನ ಹುಡುಕ್ತಾ ಹೋದಾಗ ಆಕ್ಸಿಡೆಂಟ್ ಆದ್ಮೇಲೆ ಹುಚ್ಚಿ ಆಗ್ಬಿಟ್ರು ಕೋಡಗನ ಕೋಳಿ ನುಂಗಿತಾ ಗೊತ್ತಿಲ್ಲ ಆದ್ರೆ ಹರೇರಾಮ ಹರೇ ಕೃಷ್ಣ ಎನ್ನುತ್ತಲೇ ದಂಡು ಪಾಳ್ಯದಲ್ಲಿ ಮಿನುಗುವ ರಂಗನಾಯಕಿಯಾದ ಈ ಸುಭದ್ರ ವಾಳಲ್ಲಿ ಹನಿ ಹನಿ ಮಿಲನವಾಗಿ ಮುಂಗಾರು ಮಳೆ ಸುರಿದಿದೆ ಹೌದು ತಮ್ಮ ಬೋಲ್ಡ್ ನಟನೆಯ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಈ ನಟಿ ರಾಜಕೀಯದಲ್ಲೂ ಮಿಂಚ್ತಾ ಇದ್ದಾರೆ ಅಷ್ಟೇ ಅಲ್ಲ ಏಡ್ಸ್ ಬಗ್ಗೆ ಜನಜಾಗೃತಿ ಮೂಡಿಸುವ ಮೂಲಕ ಸಮಾಜ ಸೇವೆಯಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಹೌದು ಅಭಿಮಾನಿಗಳು ಇವರನ್ನ ನೋಡಿ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಅಂತ ಹಾಡ್ತಾ ಇರುವಾಗಲೇ ಮದುವೆ ಆಗ್ತಿದ್ದೀನಿ ಅಂತ ಶಾಕ್ ಕೊಟ್ಟ ಪಂಜಾಬಿ ಬೆಡಗಿ ಮುಂಗಾರು ಮಳೆ ಹುಡುಗಿ ಕನ್ನಡದ ಭಾವಿ ಸೊಸೆ ದೋಲ್ಡ್ ಅಂಡ್ ಬ್ಯೂಟಿಫುಲ್ ಪೂಜಾ ಗಾಂಧಿ ಇವತ್ತು ನಮ್ಮ ಜೊತೆಗಿದ್ದಾರೆ ಪೂಜಾ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತುಂಬಾ ನಿಮಗೂ ಕೂಡ ಸಾರಿ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಪ್ರೋಗ್ರಾಮ್ ನಾನು ಸ್ವಲ್ಪ ಎಪಿಸೋಡ್ಸ್ ನೋಡಿದ್ದೀನಿ ಆ್ಯಂಡ್ ನೀವು

ಶ್ವೇತಾ ಅಂತ ಗೊತ್ತಾಯ್ತಲ್ವಾ ಸೊ ನಾನು ಶ್ವೇತಾ ಓಕೆ ಸೊ ನಾನು ಸೌಮ್ಯ ಸೌಮ್ಯ ನಾನ್ ಪ್ರತಿಮಾ ಭಟ್ ಪ್ರತಿಮಾ ಭಟ್ ನಾನ್ ವಿಜಯ ವಿಜಯ ಭಾವನಾ ಭಾವನಾ ಸೊ ಶ್ವೇತಾ ಶ್ವೇತಾ ಸೌಮ್ಯ ಪ್ರತಿಮಾ ಭಟ್ ವಿಜಯ ವಿಜಯ ಭಾವನಾ ಓಕೆ ಈಗ ಪೂಜಾ ಗಾಂಧಿ ಅವ್ರ ಬಗ್ಗೆ ಫಸ್ಟ್ ಅಂದ್ರೆ ಕನ್ಫ್ಯೂಷನ್ ನನ್ಗೆ ಪೂಜಾ ಗಾಂಧಿ ಅವ್ರ ನಿಜವಾದ ಹೆಸರು ಪೂಜಾ ಗಾಂಧಿನ ಅಥವಾ ಸಂಜಯನಾ ಗಾಂಧಿನ ಈ ಕ್ವೆಶನ್ ಕೇಳಿ ಕೇಳಿ ನನ್ಗೆ ಸಾಕಾಗೋಗಿ ಓಕೆ ನಾನು ಒಂದು ತಮಿಳ್ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದೆ ಮುಂಗಾರು ಮಡೆ ಮುಂಚೆ ಕೊಕ್ಕಿ ಅಂತ ಸೊ ಆವಾಗ ತಮಿಳ್ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಒಂದು ಪೂಜಾ ಆ್ಯಕ್ಟ್ರೆಸ್ ಇದ್ರು ಸೊ ಅದಕ್ಕೆ ನನಗೆ ಲಾಂಚ್ ಮಾಡ್ತಾ ಇದ್ರು ಸೊ ತುಂಬ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ನನ್ನ ಹೆಸರು ಅವರು ಚೇಂಜ್ ಮಾಡಿದ್ರು ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಬಟ್ ನನಗೆ ಸಂಜನಾ ಅಂದರೆ ಯಾವತ್ತೂ ಇಷ್ಟ ಆಗಿಲ್ಲ ಒಂದು ಸತಿ ಪ್ರೆಸ್ ಮೀಟಲ್ಲೇ ಕೂತ್ ಕೂತ್ಕೊಂಡಿದ್ದಾಗ ಒಂದು ಅದು ಒನ್ ಡೇ ಆಯಿತು ನನ್ನ ನಾಮಕರಣ ಆಗಿ ಅಂದರೆ ಸಂಜನಾ ಸಂಜನಾ ಅಂತ ಅಂಡ್ ಒಂದು ಜರ್ನಲಿಸ್ಟ್ ನನಗೆ ಎಲ್ಲೇ ಕೂತ್ಕೊಂಡು ನೀವ್ ಹೇಗೆ ಕೂತಿದ್ದೀರಲ್ಲ ಸಂಜನಾ ಅಂತ ಕರಿತಾ ಇದ್ರು ನನಗೆ ಗೊತ್ತೆ ನಾನು ನಮ್ಮ ಜೊತೆ ಸಂಜನಾ ಓ ಯಾ ಯಾಕೆ ಸೊ ನನಗೆ ಆಯ್ತು ಯಾವತ್ತೂ ಇಷ್ಟನೇ ಇರಲಿಲ್ಲ ಸೊ ಅದೇ ಕಂಟಿನ್ಯೂ ಆಯಿತು ಯಾಕೆ ಅಂದರೆ ಯೋಗರಾಜ್ ಭಟ್ ಅವರು ನನ್ನ ಆ ಚಿತ್ರ ನೋಡಿ ನನಗೆ ಮುಂಗಾರು ಮಡೆಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಕರೆದಿದ್ರು ಸೊ ಆದಮೇಲೆ ನನಗೆ ಓಕೆ ಇಲ್ಲ ಬೇಡ ನಾನು ಒರಿಜಿನಲ್ ಹೆಸರು ಪೂಜಾ ಗಾಂಧಿನೇ ಚೆನ್ನಾಗಿದೆ ಆ್ಯಂಡ್ ನಾನು ಏನಾದರೂ ಆಗಲಿ ಲೈಫಲ್ಲಿ ನಾನು ನನ್ನ ಹೆಸರು ಚೇಂಜ್ ಮಾಡಲ್ಲ ಅಂತ ಆ್ಯಂಡ್ ಮುಂಗಾರು ಮಡೆ ಆದಮೇಲೆ ಮತ್ತೆ ಏನಾದ್ರಿಗೂ ಆವಾಗ ನನಗೆ ತುಂಬ ಕೋಪ ಬರ್ತಿದ್ರು ನನಗೆ ಯಾರು ಸಂಜನಾ ಇನ್ ಕೇಸ್ ಎನಿಬಡಿ ಕಾಲ್ಸ್ ಮೀ ಸಂಜನಾ ಸೊ ಸ್ಲೋಲಿ ಸ್ಲೋಲಿ ಐ ಥಿಂಕ್ ಓನ್ಲಿ ಸಿಕ್ಸ್ ಮಂತ್ಸಲ್ಲಿ ಎಲ್ಲ ಕರೆಕ್ಟ್ ಆಯಿತು ಸೊ ನನ್ನ ರಿಯಲ್ ಹೆಸರು ಪೂಜಾ ಗಾಂಧಿ ಇದು ಕೊನೆ ಸತಿ ಹೇಳ್ತಾ ಇದ್ದೀನಿ ಪೂಜಾ ಸಂಜನಾ ಈ ಕನ್ಫ್ಯೂಷನ್ ಏನು ಕ್ಲಿಯರ್ ಆಯ್ತು ಗಾಂಧಿ ಗಾಂಧಿ ಅದು ನೀವು ನಾರ್ತ್ ಅಲ್ಲಿ ಬಂದ್ರೆ ತುಂಬಾ ಅಂದ್ರೆ ನಾವು ಪಂಜಾಬಿ ಸೊ ಅಲ್ಲಿ ತುಂಬಾ ಜನ

ಅಲ್ಲ ಅದು ಕ್ಯೂರಿಯಾಸಿಟಿ ಇದೆ ಪೂಜಾ ಗಾಂಧಿ ಗೌಡ ಅಂತಿರತ್ತ ಅಥವಾ ಪೂಜಾ ಗೌಡ ಆಗ್ಬಿಡತ್ತ ಅಂದ್ರೆ ಪೂಜಾ ಗಾಂಧಿ ಗೌಡ ಅವ್ರ ಪೂಜಾ ಗಾಂಧಿ ಏ ಗೌಡ ಓಕೆ ಸ್ಟಿಲ್ ಪ್ಲಾನಿಂಗ್ ಇನ್ನು ಪ್ರೊಸೆಸಿಂಗ್ ಅಲ್ಲಿ ಹೌದು 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 ಸೊ ಫಸ್ಟ್ ಟೈಮ್ ಇಂಥ ಒಂದು ಫಿಲಮ್ ಇಂಡಸ್ಟ್ರಿ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಬಿಗ್ ಹಿಟ್ ಆಗುತ್ತೆ ನಿಮ್ಮ ಡೆಬ್ಯೂ ಮೂವಿ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ಯಾವಾಗ್ತಾದ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ ನಿಜವಾಗ್ಲು ಯಾಕೆಂದರೆ ಮುಂಗಾರು ಮಳೆ ಚಿತ್ರ ನನ್ನ ಲೈಫಲ್ಲಿ ಅಂದರೆ ಇಷ್ಟೊಂದು ಸ್ಟ್ರಗಲ್ ಆಗಿ ಆದಮೇಲೆ ಬಂದಿದ್ದು ಯಾಕೆಂದರೆ ನಾನು ಅದ್ರ ಮುಂಚೆ ಸ್ವಲ್ಪ ಹಿಂದಿ ಟೆಲಿವಿಷನಲ್ಲಿ ಆ್ಯಕ್ಟ್ ಮಾಡಿದೆ ಆ್ಯಂಡ್ ಎವ್ರಿಥಿಂಗ್ ಒಂದು ಬೆಂಗಾಲಿ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದೆ ಎರಡು ತಮಿಳ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ ಆ್ಯಂಡ್ ಮುಂಗಾರು ಮಳೆ ಶೂಟಿಂಗ್ ಮಾಡಿದಾಗ ಅಂದರೆ ಟೂ ಮಂತ್ಸ್ ಜೂನ್ ಜುಲೈ ಫುಲ್ ಮಳೆಯಲ್ಲಿ ಆ್ಯಂಡ್ ತುಂಬ ಕಷ್ಟಪಟ್ಟು ಆ ಜೋಗ್ ಫಾಲ್ಸ್ಗೆ ಫಸ್ಟ್ ಟೈಮ್ ಹೋದಾಗ ನಾನ್ ತುಂಬಾ ಆಡ್ತಾ ಇದ್ದೆ ಅಯ್ಯೋ ಯಾಕೆ ಕರ್ಕೊಂಡ್ ಬಂದಿದೀರ ಸಮಥಿಂಗ್ 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 ನನಗೆ ತುಂಬಾ ಭಯ ಇತ್ತು ಅಂಡ್ ಆಯ್ತು ಬಟ್ ಎಲ್ಲರೂ ಆ ಸೇಮ್ ಡೇ ಕ್ಯಾಮ್ರಾನ ಎಲ್ಲ ಶಾರ್ಟ್ಸ್ ತಗೊಂಡ್ಮೇಲೆ ಸಾಯಂಕಾಲ ಒಂದು ಟಿವಿಯಲ್ಲಿ ಎಲ್ಲರೂ ಕೂತ್ಕೊಂಡು ಶಾರ್ಟ್ಸ್ ನೋಡ್ತಾ ಇದ್ರು ಓಕೆ ಚೆನ್ನಾಗಿದೆ ಅಂದ್ರೆ ಬಟ್ ನನಗೆ ಎಷ್ಟೊಂದು ಅರ್ಥ ಆಗಲಿಲ್ಲ ಜೋಕ್ ಫಾಲ್ಸ್ ತುಂಬ ಫಾಲ್ಸ್ ನಾನು ಫಸ್ಟ್ ಟೈಮ್ ಅಲ್ಲಿಗೆ ಹೋದಾಗ ಎಂಜಾಯ್ ಮಾಡಿಲ್ಲ ಯಾಕೆಂದರೆ ಭಯ ಇತ್ತು ಯಾಕೆಂದರೆ ನಾವು ಟೂರಿಸ್ಟ್ ಆಗಿ ಹೋದ್ರೆ ಓಕೆ ನಾವು ಎಲ್ಲ ನ ಎಂಜಾಯ್ ಮಾಡ್ತೀವಿ ಓ ಇಷ್ಟು ಬ್ಯೂಟಿಫುಲ್ ಕೆಲಸ ಮಾಡೋ ಮಾಡೋಕ್ಕೆ ಹೋಗಿದೆ ಅಲ್ವಾ ಸೊ ಅದಕ್ಕೆ ಭಯ ಅಂದರೆ ಒಂದು ಸ್ಟೆಪ್ ಆಯಿತು ಅಷ್ಟೇ ಇನ್ನು ಕೆಳಗಡೆ ನೋಡೋದಕ್ಕೆ ಭಯ ಇತ್ತು ಆಮೇಲೆ ಸ್ಕ್ರೀನಲ್ಲಿ ನೋಡಿದಾಗ ಐ ವಾಸ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಯು ನೋ ಆ್ಯಂಡ್ ಫಸ್ಟ್ ಡೇ ರಿಲೀಸ್ ದಿನ ನಾನು ಬ್ಯಾಂಗ್ಳೂರಿಗೆ ಬಂದಾಗ ಥಿಯೇಟ್ರಲ್ಲಿ ಇಷ್ಟೊಂದು ಕ್ರೌಡ್ ಇತ್ತು ತುಂಬ ಫುಲ್ ಜನ 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 ಐ ವಸ್ ಓಕೆ ಇಷ್ಟೊಂದು ಜನ ಅಂದ್ರೆ ಫಸ್ಟ್ ಟೈಮ್ ನನಗೆ ಚಿತ್ರ ನೋಡಿದಾಗ ನನಗೆ ನಿಜ ನಾನು ಹೇಳೋಕೆ ಇಷ್ಟಪಡ್ತೀನಿ ಆವಾಗ ನನಗೆ ಕನ್ನಡ ಭಾಷೆ ಅಷ್ಟೊಂದು ಬರ್ತಾ ಇರಲಿಲ್ಲ ಸೊ ನನಗೆ ತುಂಬ ಕೆಲವು ಡೈಲಾಗ್ಸನ್ನು ನನಗೆ ಅರ್ಥ ಆಗಲಿಲ್ಲ ಜನ ನಗ್ತಾರೆ ಅಂದ್ರೆ ಓಕೆ ಏನಾಯ್ತು ಅಂದ್ರೆ ಆ ಥರ ಇಲ್ಲ ಬಟ್ ಏನೋ ಅವಾಗ ಐ ವಾಸ್ ನಾಟ್ ರಿಯಲಿ ಸ್ವಲ್ಪ ಪದಗಳು ನನಗೆ ಅರ್ಥ ಆಗ್ತಾ ಇರಲಿಲ್ಲ ಬಟ್ ಬರ್ತಾ ಬರ್ತಾ ಕನ್ನಡ ಭಾಷೆ ಕಲ್ತ್ಕೊಂಡ್ಮೇಲೆ ಮೇಲೆ ನಾನು ತುಂಬಾ ಸತಿ ಚಿತ್ರ ನೋಡಿದ್ಮೇಲೆ ಓಹ್ ಈಗ ಐ ರಿಯಲಿ ಎಂಜಾಯ್ ದ ಫಿಲ್ ಬಿಕಾಸ್ ಎಲ್ಲ ಓಕೆ ಪೂಜಾ ಗಾಂಧಿ ಪಂಜಾಬಿಂದ ಬಂದಿರೋದಂತ ಎಲ್ಲರಿಗೂ ಗೊತ್ತು ಮುಂಗಾರು ಮಳೆ ಬಿಗ್ ಹಿಟ್ ಸಿನಿಮಾ ಸೊ ಕರ್ನಾಟಕ ಇಂದ ಪಂಜಾಬಿ ಎತ್ತಳಿಂದ ಎತ್ತ ಸಂಬಂಧ ಅನ್ನೋ ಕನೆಕ್ಷನ್ ಹೇಗೆ ಕರ್ನಾಟಕಕ್ಕೆ ಅಂತ ತುಂಬಾನೇ ಆಕ್ಚುಲಿ ಪೋಲ್ಸ್ ಪಾರ್ಟ್ ಯು ನೋ ಪಂಜಾಬಿ ಅಂಡ್ ಕರ್ನಾಟಕ ಸೊ ಆಮ್ ಬಟ್ ಐ ಥಿಂಕ್ ಕಲ್ಚರ್ ಡಸ್ ನಟ್ ಮ್ಯಾಟರ್ ಏನ್ ವಾಟ್ ಮ್ಯಾಟರ್ಸ್ ಅಂದ್ರೆ ಆಮ್ ಜನ ನಿಮಗೆ ಹೇಗೆ ರೆಸ್ಪೆಕ್ಟ್ ಕೊಡೋದು ಹೇಗೆ ಮಾತಾಡೋದು ಸೊ ಐ ತಿಂಕ್ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಇಲ್ಲಿ ಜನಗೆ ತುಂಬಾ ಒಂದು ದೊಡ್ಡ ಮನಸ್ಸಿದೆ ಆ್ಯಂಡ್ ನಾನು ಎಲ್ಲೋ ಹೋಗ್ತೀನಿ ಅಲ್ವಾ ಕರ್ನಾಟಕದಲ್ಲಿ ನನಗೆ ನಾನು ಯಾವತ್ತೂ ಆ್ಯಕ್ಚುಲಿ ನೀವು ಬಿಲೀವ್ ಮಾಡಲ್ಲ ನಾನು ಇಲ್ಲಿ ಬಂದ ಮೇಲೆ ಡೆಲ್ಲಿಗೆ ಹಾರ್ಡ್ಲಿ ಒಂದು ಮೂರ್ನಾಲ್ಕು ಸತಿ ಹೋಗಿದ್ದೀನಿ ಯಾವುದು ಮದುವೆ ಮದುವೆ ಇದೆ ಅಂತ ಎಲ್ಲ ಅಷ್ಟೇ ಅಂಡ್ ಬ್ಯಾಂಗ್ಳೂರ್ ಅಂದ್ರೆ ನನ್ಗೆ ಇಷ್ಟೊಂದು ಪ್ರೀತಿ ನಾನು ಬ್ಯಾಂಗ್ಳೂರ್ ಬಿಟ್ ಈಗ ನಾನು ಆಚೆ ಹೋದ್ರೆ ಯಾವಾಗ ವಾಪಸ್ ಮನೆಗೆ ಹೋಗ್ತೀನಿ ಅಂತ ಬರುತ್ತೆ ಇದು ಇದು ತವ್ರ ಮನೆ ಮನೆ ಹೌದು ತವರ್ ಆಮೇಲೆ ಕೂಡ ಈಗ ಬ್ಯಾಂಗ್ಳೂರ್ ಬಿಟ್ ಹೋಗೋದಕ್ಕೆ ಪ್ರಶ್ನೆನೇ ಬರಲ್ಲ ನನ್ನ ಉಸ್ರೋ ಇರೋ ತನಕ ನಾನು ಕರ್ನಾಟಕದಲ್ಲಿ ಇರ್ತೀನಿ ಹೋಮ್ ಟೌನ್ ಮಿಸ್ ನಾನು ಆಕ್ಚುಲಿ ನಿಮ್ಮ ಚಾನಲ್ ಜೊತೆನೇ ಒಂದು ಪ್ರೋಗ್ರಾಮ್ ಮಾಡಿದ್ವಿ ನನ್ನ ಸ್ಕೂಲ್ಗೆ ಸೊ ಆವಾಗ ನಾನು ಒಂದು ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ನಮ್ಮ ಹೋಮ್ ಟೌನ್ಗೆ ಹೋಗಿದ್ದೆ ಯು ಪಿಯಲ್ಲಿ ಮೇರಟ್ ಆ್ಯಂಡ್ ಅಷ್ಟೇ ಗೊತ್ತಿಲ್ಲ ಹೇಗೆ ಅಂದರೆ ಒಂದು ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ಕರ್ನಾಟಕ ಜೊತೆ ಸೊ ಎಲ್ಲಿ ಹೋಗೋದು ಅಂದರೆ ಮನೆ ಈಗ ಯು ಪಿ ಅಂತ ನ್ಯಾಪಕ ಬರಲ್ಲ ಬ್ಯಾಂಗ್ಳೂರು ಅಂತ ನ್ಯಾಪಕ ಬರುತ್ತೆ ಸೊ ಐ ಥಿಂಕ್ ಇಟ್ ಈಸ್ ದ ಲವ್ ಯುನೋ ಇದು ಪ್ರೀತಿ ಅಂದರೆ ಜನದು ಪ್ರೀತಿ ನನಗೆ ಎಲ್ಲೇ ಹೋಗೋಕೆ ಬಿಡಲ್ಲ ಓಕೆ ಪೂಜಾ ಗಾಂಧಿ ಅವರ ಜೊತೆ ಇನ್ನೂ ಬಹಳಷ್ಟು ಮಾತಾಡಿದೆ ತುಂಬ ಸ್ಟ್ರಗಲ್ ಆಗಿ ಸ್ಟ್ರಗಲ್ ಮಾಡಿ ಮುಂಗಾರು ಮಳೆ ಚಿತ್ರದ ಮೂಲಕ ಹಿಟ್ ನಟಿ ಆಗ್ಬಿಟ್ರಿ ಸೊ ತುಂಬ ಮಾತಾಡೋದಿದೆ ಅದಕ್ಕೂ ಮೊದ್ಲು ಒಂದು ಗಿಫ್ಟ್ ಓ ಸೊ ತುಂಬ ಗಿಫ್ಟ್ ಬರುತ್ತೆ ಅಂತಿದ್ದೀನಿ ಏನಿದೆ ಅಂತ ಗೆಸ್ ಮಾಡ್ಬೇಕು ನೀವು ಇನ್ನು ಭಯಪಡುವಂತ ಏನು ಏನಿದೆ ನಿಮ್ಗೆ ಇಷ್ಟ ಆಗೋದೇ ಇರುತ್ತೆ ಹೌದಾ ಓ ವಾಹ್ ಬ್ಯೂಟಿಫುಲ್ ನೋಡಿ ನನ್ಗೆ ಎಷ್ಟು ಬ್ಯೂಟಿಫುಲ್ ಶಿವ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಶಿವ ಅಂದ್ರೆ ನನ್ನ ಫಸ್ಟ್ ಲವ್ ಶಿವ ಬಾಬಾ ಅವರು ಕೂಡ ತುಂಬಾ ಭಕ್ತಿ ಎಲ್ಲ ಮಾಡ್ತಾರೆ ಸೊ ಈಸ್ ಆಲ್ಸೋ ವೆರಿ ಸ್ಪಿರಿಚುಲ್ ಅಂಡ್ ವೆರಿ ರಿಲಿಜಿಯಸ್ ಯುನೋ ಸೊ ಅಂಡರ್ಸ್ಟ್ಯಾಂಡ್ ಅವರು ಅವರು ಶಿವಾನಂದ ಆದ್ರೆ ಆಯ್ತು ಬಿಡಿ ಅವರು ಆನಂದ್ ಶಿವ ಫೇವ್ರೇಟ್ ಶಿವ ಅಂತ ಗೊತ್ತಾಯ್ತು ಸೊ ಯಾವ ಶಿವನ್ ಟೆಂಪಲ್ ಜಾಸ್ತಿ ನೀವು ಹೋಗ್ತೀರ ನಾನು ಆಕ್ಚುಲಿ ನನ್ಗೆ ಇಲ್ಲಿ ಅದು ಸಂಪ್ರದಾಯ ಇಲ್ಲ ನಮ್ಮ ಅಲ್ಲಿ ನಾವು ಶಿವಲಿಂಗ್ ಮೇಲೆ ಡೈರೆಕ್ಟ್ಲಿ ನಾವು ನೀರ್ ಹಾಕ್ಬೋದು ಅಭಿಷೇಕಂ ಮಾಡ್ಬೋದು ಅಂತ ಇಲ್ಲಿ ಅದು ನಾನು ತುಂಬ ಮಿಸ್ ಮಾಡೋದು ಬಟ್ ಇಲ್ಲಿ ನಾನು ಜಾಸ್ತಿ ಟೆಂಪಲ್ಸ್ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿದ್ದೀನಿ ತಿರುಪತಿ ಧರ್ಮಸ್ಥಳ ಆಗಿ ಹೋಗಿದೀನಿ ಧರ್ಮಸ್ಥಳದಲ್ಲಿ ನನಗೆ ಊಟ ತುಂಬಾ ಇಷ್ಟ ನಿಮ್ಮ ಜೊತೆ ಬಹಳಷ್ಟು ಮಾತಾಡದಿದೆ ಮುಂಗಾರು ಮಳೆ ಚಿತ್ರದ ಮೂಲಕ ಯಶಸ್ವಿ ನಟಿ ಅನಿಸಿಕೊಂಡ ಪೂಜಾ ಗಾಂಧಿ ಅದರಿಗಿಂತಲೂ ಮೊದಲು ಮುಳ್ಳಿನ ಹಾದಿಯಾಗಿತ್ತು ಬಹಳಷ್ಟು ಕಠಿಣ ಪಟ್ಟು ಮುಂದೆ ಬಂದಿದ್ದಾರೆ ಆದ್ರೆ ಅವರ ಕಾಲೇಜ್ ಡೇಸ್ ಅಲ್ಲಿ ತುಂಬಾ ನಾಟಿ ಆಗಿದ್ರಂತೆ ಹಾಗಾದ್ರೆ ಅವರ ಬಾಲ್ಯದ ಜೀವನ ಹೇಗಿತ್ತು ಆ ನಾಟಿ ಗರ್ಲ್ ಜೊತೆ ಮತ್ತಷ್ಟು ಮಾತಾಡ್ತೀವಿ ಅದಕ್ಕೂ ಮೊದಲೊಂದು ಸಣ್ಣ ಬ್ರೇಕ್